ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯವನ್ನು ಕೇಳಿದರೆ ನಿಜವಾಗಲೂ ಆಶ್ಚರ್ಯ ಪಡುತ್ತೀರಾ ಹೌದು ಈ ವಿಚಾರದಲ್ಲಿ ಎಲ್ಲರೂ ಆಶ್ಚರ್ಯಗೊಳಗಾಗುವುದು ಸಹಜವೇ ಅಂತ ಹೇಳಬಹುದು ಅಂಥದ್ದೊಂದು ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಊರಿನಲ್ಲಿ ಹೆಂಗಸರು ಬಟ್ಟೆಯನ್ನು ಹಾಕುವುದಿಲ್ಲ ನೀವು ಈ ಊರಿಗೆ ಹೋದರೆ ಬಟ್ಟೆ ಇಲ್ಲದೇನೆ ಬದುಕಬೇಕಾಗುತ್ತದೆ ಸಾಮಾನ್ಯವಾಗಿ ಜೀವನದಲ್ಲಿ ಜನರು ತಮ್ಮ ಬಟ್ಟೆಗಳನ್ನು ಧರಿಸಿದ ನಂತರವೇ ಮನೆಯಿಂದ ಹೊರಬರುತ್ತಾರೆ ಆದರೆ ಕಳೆದ ತೊಂಬತ್ತು ವರ್ಷಗಳಿಂದ ವಿಚಿತ್ರ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿರುವ ಹಳ್ಳಿಯೊಂದರಲ್ಲಿ ಬಟ್ಟೆ ಇಲ್ಲದೆ ಜೀವನವನ್ನು ನಡೆಸುತ್ತಿದ್ದಾರೆ ಇಂದು ನಾವು ನಿಮಗೆ ಒಂದು ವಿಚಿತ್ರ ಹಳ್ಳಿಯ ಬಗ್ಗೆ ಹೇಳಲಿದ್ದೇವೆ ಬನ್ನಿ ಆ ಹಳ್ಳಿ ಯಾವುದು ಎಂದು ನಾವು ಇಲ್ಲಿ ತಿಳಿದುಕೊಳ್ಳೋಣ ಬಟ್ಟೆ ಇಲ್ಲದೆ ಎಲ್ಲರೂ ವಾಸಿಸುವ ಸ್ಥಳದ ಬಗ್ಗೆ ನೀವು ಕೇಳಿದ್ದೀರಾ ಅವೆಲ್ಲ ಬಡವರೆಂದೋ ಉಡಲು ಬಟ್ಟೆ ಇಲ್ಲವೆಂದೋ ಅಲ್ಲ ಆದರೆ ಇದು ಅಲ್ಲಿ ಅನಾದಿ ಕಾಲದ ಸಾಂಪ್ರದಾಯದ ವಿಧಾನ ಇದಾಗಿದೆ ಬ್ರಿಟನ್ನಲ್ಲಿ ಒಂದು ರಹಸ್ಯ ಗ್ರಾಮವಿದೆ ಅಲ್ಲಿ ಜನರು ವರ್ಷಗಟ್ಟಲೆ ಬಟ್ಟೆ ಇಲ್ಲದೆ ವಾಸಿಸುತ್ತಾರೆ ಭಾರತದಲ್ಲಿ ವರ್ಷಕ್ಕೆ ಐದು ದಿನ ಮಹಿಳೆಯರು ಬಟ್ಟೆ ಧರಿಸದ ಗ್ರಾಮ ಹೊಂದಿದೆ ಎಂದು ನಿಮಗೆ ತಿಳಿದಿದೆ ಅದು ಹಿಮಾಚಲ ಪ್ರದೇಶದ ಮಣಿಕರ್ನ ಕಣಿವೆಯ ಪಿಣಿ ಗ್ರಾಮದಲ್ಲಿ ವಾಸಿಸುವ ಮಹಿಳೆಯರು ವರ್ಷದಲ್ಲಿ ಐದು ದಿನ ಬಟ್ಟೆಯನ್ನು ಹಾಕದೆ ಹಾಗೆಯೇ ಬೆತ್ತಲಾಗಿರಬೇಕು ಈ ಸಂಪ್ರದಾಯವನ್ನು ಶ್ರಾವಣ ಮಾಸದಲ್ಲಿ ನಡೆಸಲಾಗುತ್ತದೆ ಇದರ ಹಿಂದೆ ಒಂದು ಕುತೂಹಲಕಾರಿ ಇತಿಹಾಸವಿದೆ ಈ ಐದು ದಿನಗಳಲ್ಲಿ ಮಹಿಳೆಯರು ಪುರುಷರ ಮುಂದೆ ಬರುವುದಿಲ್ಲ ಮನೆಗೆ ಬೀಗ ಕೂಡ ಹಾಕುವುದಿಲ್ಲ ಶತಮಾನಗಳಿಂದಲೂ ಇಲ್ಲಿ ಈ ರೀತಿಯಾದ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಹೀಗೆ ಬ್ರಿಟನ್ನಲ್ಲಿ ವರ್ಷವಿಡೀ ಬಟ್ಟೆ ಧರಿಸಿದ ಗ್ರಾಮ ಹೊಂದಿದೆ ಈ ಗ್ರಾಮದ ಜನರು ಬಟ್ಟೆ ಧರಿಸುವುದಿಲ್ಲ ಈ ಗ್ರಾಮದಲ್ಲಿ ಹಣವಿದ್ದೋ ಇಲ್ಲವೋ ಎಂಬ ಭೇದವಿಲ್ಲದೆ ಎಲ್ಲರೂ ಬದುಕುತ್ತಾರೆ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಬಟ್ಟೆ ಇಲ್ಲದೆ ಬದುಕುತ್ತಾರೆ ಈ ಗ್ರಾಮದ ಹೆಸರು ಸ್ಟೀಲ್ ಪ್ಲಾಜಾ ಇದು ಬ್ರಿಟನ್ನಿನ ಹಾಟ್ಪೋರ್ಡ್ ಶೈರ್ ಕೌಂಟರ್ನಲ್ಲಿದೆ ಈ ಗ್ರಾಮದಲ್ಲಿ ತೊಂಬತ್ತು ವರ್ಷಗಳಿಂದ ಈ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದೆ ಇಲ್ಲಿ ವಾಸಿಸುವ ಜನರು ಉತ್ತಮ ವಿದ್ಯಾವಂತರು ಮತ್ತು ಶ್ರೀಮಂತರು ಸಾಮಾನ್ಯ ಜನರಂತೆ ಈ ಗ್ರಾಮದ ಜನರು ಕ್ಲಬ್ ಈಜುಕೊಳಗಳನ್ನು ಇಷ್ಟಪಡುತ್ತಾರೆ ಆದರೆ ಈ ಜನರು ಬಟ್ಟೆ ಖರೀದಿಸುವಂತಿಲ್ಲ ಅಥವಾ ಧರಿಸುವಂತಿಲ್ಲ ಮಕ್ಕಳು ವೃದ್ಧರು ಹೆಂಗಸರು ಪುರುಷರು ಎಲ್ಲರೂ ಬಟ್ಟೆ ಇಲ್ಲದೆ ಇಲ್ಲಿ ವಾಸ ಮಾಡುತ್ತಾರೆ ಅದು ಅವರಿಗೆ ಅನಾನುಕೂಲತೆಯನ್ನು ಉಂಟು ಮಾಡುವುದಿಲ್ಲ ಆದರೆ ಹಳ್ಳಿಯಿಂದ ನಗರಕ್ಕೆ ಹೋಗುವಾಗ ಜನರು ಬಟ್ಟೆ ಧರಿಸುತ್ತಾರೆ ಆದರೆ ಅವರು ಹಿಂತಿರುಗಿದ ತಕ್ಷಣ ಅವರು ಮತ್ತೆ ಬಟ್ಟೆ ಇಲ್ಲದೆ ಬದುಕಲು ಶುರು ಮಾಡುತ್ತಾರೆ ಇಲ್ಲಿನ ಜನರು ಮುಕ್ತವಾಗಿರಲು ಇದನ್ನು ಮಾಡುತ್ತಾರೆ ಇಲ್ಲಿನ ಜನರು ಪರಸ್ಪರ ಬೆರೆಯುತ್ತಾರೆ ಈ ಹಿಂದೆ ಕೆಲವು ಸಾಮಾಜಿಕ ಸಂಘಟನೆಗಳು ಹಳ್ಳಿಗಳ ಸಂಪ್ರದಾಯವನ್ನು ವಿರೋಧಿಸುತ್ತಿದ್ದರು ಆದರೆ ಈಗ ಯಾರು ಏನನ್ನೂ ಹೇಳುತ್ತಿಲ್ಲ ಆದರೆ ಈ ಹಳ್ಳಿಯ ಜನ ಬೇಕಾದರೆ ಚಳಿಗಾಲದಲ್ಲಿ ಬಟ್ಟೆ ಧರಿಸಬಹುದು ಅವರು ಬಟ್ಟೆ ಧರಿಸುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇಲ್ಲಿ ಮುಖ್ಯವಾದ ಸಂಗತಿ ಎಂದರೆ ಇಲ್ಲಿಗೆ ಭೇಟಿ ನೀಡುವ ಉದ್ದೇಶದಿಂದ ಬಂದ ಪ್ರವಾಸಿಗರೂ ಕೂಡ ಬಟ್ಟೆ ಇಲ್ಲದೆಯೇ ಇರಬೇಕಾಗುತ್ತದೆ ಈ ರೀತಿಯಾದ ಸಾಂಪ್ರದಾಯವನ್ನು ಈಗಲೂ ಜನ ನಡೆಸಿಕೊಂಡು ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ ಪಡಬೇಕಾಗುತ್ತದೆ ಈ ಸಂಪ್ರದಾಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್